ಮಂತ್ರಿಗಳ ಗಮನಕ್ಕೆ ಬಂದ್ರೆ ನಾಳೆ ಡಿಸಿ ಅವರ ಹತ್ರ ನಿಮ್ಮನ್ನೆಲ್ಲ ಒಂದು 50 ಜನ ಕರ್ಕೊಂಡು ಹೋಗ್ತಾರೆ. ನಿಮಗೆ ಶಾಶ್ವತವಾದ ಒಂದು ಪರಿಹಾರ ಇದು. ನಿಮ್ಮಗಳಿಗೆ ಯಾರು ತೊಂದರೆ ಮಾಡಬಾರದು, ನಿಮ್ಮಗಳ ಹತ್ರ ಯಾರು ದುಡ್ಡು ಕೇಳಬಾರದು, ನಿಮ್ಮಗಳಿಗೆ ಹಿಂಸೆ ಮಾಡಬಾರದು ಅಂತ ಕಾರಣಕ್ಕೆ ಇಲ್ಲೆಲ್ಲ ಸೇರಿದ್ರು. ರಾಜಕೀಯವಾಗಿ ಒಬ್ಬರನ್ನ ಬಯ್ಯೋದಾಗಲಿ ಒಂದು ಏನು ಭಾಷಣನೇ ಬೇಡ ನನಗೆ. ನನಗೆ ಬೇಕಾಗಿರೋದು ಈ ಸುತ್ತಮುತ್ತು ಹಳ್ಳಿಗಳವರು ಇನ್ನು ನೆಮ್ಮದಿಯಾಗಿ ಇವತ್ತು ಬದುಕಬೇಕಷ್ಟೇ. ಅದಕ್ಕೆ ನಾವು ಬಂದಿರೋದು. ಇಲ್ಲಿ ಯಾರು ಅಕ್ರಮ ಗಣಿಗಾರಿಕೆ ಇಲ್ಲಲ್ಲ ನಡೀತಾ ಇರೋದು. ಇಲ್ಲಿ ಜೀವನಕ್ಕೋಸ್ಕರ ನಡೀತಾ ಇರೋಂತ ಗಣಿಗಾರಿಕೆ. ನೂರಾರು ವರ್ಷದಿಂದ ಮನೆಗಳು ಕಟ್ಕೊಂಡಿರೋದು, ಚೀಟಿಗಳು ಹಾಕೊಂಡು ಅವರ ಜೀವನಗಳು ಸಾಧಿಸ್ತಾ ಇರೋದು. ಒಂದು ದಿನ ಗಣಿಗಾರಿಕೆ ನಿಂತೋದ್ರೆ ಅವ್ರ ಜೀವನ ನಿಂತೋಗ್ತದೆ. ಒಂದು ತಿಂಗಳು ಅಡ್ಡ ಹಾಕೋದು, ಎರಡು ತಿಂಗಳು ಅಡ್ಡ ಹಾಕೋದು. ನಾನು ಮೀಡಿಯಾದವ್ರಿಗೆ ಹೇಳ್ತಾ ಇರೋದು ಜನಕ್ಕೆಲ್ಲ, ಅವ್ರ ಕಷ್ಟ ಹೇಗಿದೆ ಅಂದ್ರೆ ಇಲ್ಲಿ ನೀರಿಲ್ಲ, ವ್ಯವಸಾಯ ಮಾಡಕ್ಕೆ ನೀರುಗಳಿಲ್ಲ, ಕಲ್ಲೇ ಜೀವನ. ಇವ್ರ ಗಮನಕ್ಕೂ ಬಂದೆ ಈ ಕಲ್ಲನ್ನು ಒಡೆಯಕ್ಕೆ ಪ್ಲಾನ್ ಹಾಕೋದು. ಯಾರು ಸಾವಿರಾರು ಜನ ಅಪ್ಲಿಕೇಶನ್ ಹಾಕಿದ್ರೆ ಇವ್ರಿಗೆಲ್ಲ ಅನುಕೂಲ ಆಗ್ತದೆ. ನಾನು ಹೇಳೋದು ಮೀಡಿಯಾದವ್ರು ನಿಮ್ಮ ಮುಖಾಂತರ ಜಿಲ್ಲಾಡಳಿತಕ್ಕೆ ಸರ್ಕಾರ ಗಮನ ತರ್ತಾರದಿಷ್ಟೇ. ಇಲ್ಲಿ ಜನಕ್ಕೆ ಬಿಟ್ಟು ಬೇರೆಯವರು ಯಾರಿಗೂ ಒಂದು ಗುಂಟೆ ಕೂಡ ಇಲ್ಲಿ ಬಟ್ಟೆ ಆಗ್ಬಾರ್ದು. ಜಾತಿ ಭೇದ ಭಾವ ಯಾರು ಇಲ್ಲ ಇಲ್ಲೆಲ್ಲ. ಇವ್ರದೇ ಒಂದು ಪಂಚಾಯತಿ ಇದೆ. ಕಷ್ಟ ಸುಖ ಬಂದ್ರೆ ಎಲ್ಲ ಕೂತ್ಕೊತಾರೆ. ಈ ಬಂಡೆಗಳಲ್ಲಿ ಅಲರ್ಟ್ ಮಾಡೋದಕ್ಕೆ ಅವರವರೇ ಮಾಡ್ಕೊತಾರೆ. ನೀನ್ ಇಲ್ಲಿ ಹುಡ್ಕ, ನೀನ್ ಇಲ್ಲಿ ಹುಡ್ಕ ಅಂತ ಯಾರು ಕಿತ್ತಾಡಲ್ಲ. ಅವ್ರಿಗೇನಿಲ್ಲ, ಎಷ್ಟಾರು ಹೊಡ್ಕೊಳ್ಳಿ ಅವರು. ಇಲ್ಲಿ ಯಾರು ಮದ್ದು ಗುಂಡು ಉಪಯೋಗಿಸಲ್ಲ. ಅವರು ಕಲ್ಲಲ್ಲಿ ಬೆಂಕಿಲಿ ಸುಟ್ಕೊಂಡು ಈ ನಡುವೆ ಕೃಷಿ ಇದು ಜೆಸಿಬಿಗಳು ಬಂದಿರೋದು ಆಳ ಮೂಳ ಕಲ್ಲನ್ನ ಕಲ್ಸ. ಮೊದಲು ಬರೀ ಕೈಯಲ್ಲೇ ಕೆಲಸ ಮಾಡ್ತಾ ಇದ್ದಂತ. ಇವ್ರಿಗೆಲ್ಲ ರಾಯಲ್ಟಿ ತಗೊಂಡೆ, ಅವ್ರು ರಾಯಲ್ಟಿ ಕಟ್ಟಕ್ಕೂ ರೆಡಿ ಇದಾರೆ. ಒಂದು ಗಾಡಿ ಒಂದು ಟ್ರ್ಯಾಕ್ಟರ್ಗೆ ಇಷ್ಟು, ಒಂದು ಲಾರಿಗೆ ಇಷ್ಟು ಅಂತ ನಿಗದಿ ಮಾಡಿದ್ರೆ ಅವ್ರಿಗೆ ಅನುಕೂಲ ಆಗ್ತದೆ. ನಿಮ್ಮೊಂದಿಗೆ ನಿಮ್ಮ ದಿ ಕೋಲಾರ್ ನ್ಯೂಸ್. ಈ ಕೋಲಾರ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ.